ಸರ್ ಮಧು ಬಂಗಾರಪ್ಪರು ಶಿಕ್ಷಣ ಸಚಿವರು ಅವ್ರಿಗೆ ಚೆಕ್ ಪೋಸ್ಟ್ ಕಟ್ಟಿಕೊಡಿ ಅಂದರೆ ಆರು ತಿಂಗಳು ರೆಡ್ಡಿ ಅಂತ ಅವ್ರಿಗೆ 3 ವರ್ಷ ಸೆರೆವಾಸ ಅಂತೇಳಿ ಜನಪತಿ ನ್ಯಾಯಾಲಯ ತೀರ್ಕೊಟ್ರು ಸರ್. ಯಾವ ಅವ್ರ ಎಜುಕೇಷನ್ ಮಿನಿಸ್ಟರ್ ಮಕ್ಕಳಿಗೆ ಏನು ಹೇಳಕ್ಕೆ ಸರ್ ಎಜುಕೇಷನ್ ಮಿನಿಸ್ಟರ್ ಪಾಡೆ ಹಿಂಗಾದ್ರೆ ಚೆಕ್ ಬೌನ್ಸ್ ಕೇಸಲ್ಲಿ ಮೋಸ ಮಾಡಿ ಯಾರಿಗೋ ನಾಮ ಹಾಕಿದ್ಕೋಸ್ಕರ ಕೋರ್ಟ್ ಆದೇಶ ಬಂದಿದೆ. ಆ ಕೋರ್ಟ್ ಆದೇಶ ಬಂದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅವರ ರಾಜೀನಾಮೆಯನ್ನು ಪಡೆದೆ ಅವ್ರನ್ನ ಸಮರ್ಥಿಸೋ ರೀತಿ ಮಾತಾಡ್ತಾ ಇರೋವಂಥದ್ದು ಸರ್ಕಾರ ನೋಡಿದ್ರೆ ಇವ್ರಿಗೆ ನಿಜಕ್ಕೂ ಅದೇನು ಹೇಳ್ತಾ ಇರಲ್ಲ ಲೂಟಿ ಹೊಡೆಯುವಂಥದ್ದಕ್ಕೆ ಈ ಸರ್ಕಾರ ಒಂಟಿ ಕಾಲಲ್ಲಿ ನಿಂತಿದೆ. ಲೂಟಿ ಹೊಡೆಯುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕೂಡಲೇ ಮುಖ್ಯಮಂತ್ರಿಗಳು ಯಾರು ಈ ಥರ ಚೆಕ್ ಬೌನ್ಸ್ ಆಗಿದೆ ಅದು ಬೌನ್ಸ್ ಅಂದರೆ ಏನು ಅರ್ಥ ಮೋಸ ಮಾಡೋದು ಅಂತ ಮೋಸ ಮಾಡಿದಂಥ ಒಬ್ಬ ಮಂತ್ರಿ ಅಧಿಕಾರದಲ್ಲಿ ಇರುವಂಥ ನೈತಿಕ ಅಧಿಕಾರ ಇಲ್ಲ ಅವರಿಗೆ ಕೂಡಲೇ ಅವರ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ.